ಪ್ರತಿನಿತ್ಯದಲ್ಲಿ ಯಾವುದಾದರೂ ಒಂದು ವಿಚಾರವಾಗಿ ವಿಷಯವನ್ನು ಹೇಳ್ತಾ ಬಂದಿದ್ದೀವಿ. ಮನುಷ್ಯನಿಗೆ ಇರತಕ್ಕಂತಹ ಎಲ್ಲ ಅಂಗಾಂಗಗಳಲ್ಲಿಯೂ ಕೂಡ ಎಲ್ಲವನ್ನೂ ಕೂಡ ನಾವು ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು. ಯಾವುದೇ ರೀತಿ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ಜೋಪಾನ ಮಾಡ್ಕೊಳ್ತಕ್ಕಂಥದ್ದು ಅತ್ಯವಶ್ಯಕ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಣ್ಣನ್ನು ಆಯ್ಕೆ ಮಾಡಿಕೊಳ್ಳೋಣ. ಈ ಕಣ್ಣನ್ನು ಹೇಗೆ ಜೋಪಾನವಾಗಿ ಇಟ್ಕೊಳ್ಬೇಕು, ಅದರ ರಕ್ಷಣೆಯನ್ನು ಹೇಗೆಲ್ಲ ಮಾಡಿಕೊಳ್ಬೇಕು, ಅದಕ್ಕೆ ಸಮಸ್ಯೆಗಳು ಬಂದೇ ಬರುತ್ತೆ. ಯಾವುದಾದ್ರೂ ರೂಪದಲ್ಲಿ ಸಮಸ್ಯೆಗಳು ಬಂದಾಗ ಪರಿಹಾರವನ್ನು ಹೇಗೆ ಮಾಡಿಕೊಳ್ಬೇಕು, ಇವೆಲ್ಲವನ್ನು ಕೂಡ ನಾವು ಒಂದೆರಡು ಮೂರು ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗೋಣ. ಮೊಟ್ಟ ಮೊದಲಿಗೆ ಈ ಕಣ್ಣಿನ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋಣ. ಕಣ್ಣು ನೋಡಿ, ನಮ್ಮ ಶರೀರದಲ್ಲಿ ಎಷ್ಟೊಂದು ಅಂಗಾಂಗಗಳಿದೆ. ಎಲ್ಲಕ್ಕಿಂತ ಅತಿ ಪುಟ್ಟದಾದಂತಹ ಚಿಕ್ಕದಾದಂತಹ ಅಂಗ ಅಂದರೆ ಬಹುಶಃ ಅದು ಕಣ್ಣು. ಆದರೆ ಚಿಕ್ಕದೇ ಆದರೂ ಕೂಡ ಇದು ಅತ್ಯಂತ ಪ್ರಮುಖವಾದದ್ದು. ಕಣ್ಣು ಅಂತಂದರೆ ಬರೀ ಕೇವಲ ಒಂದು ಅಂಗವಷ್ಟೇ ಅಲ್ಲ, ಇಡೀ ಪ್ರಪಂಚವನ್ನು ಕಣ್ಣಿನಿಂದ ನೋಡ್ತೀವಿ, ಅದನ್ನು ಆನಂದಿಸ್ತೀವಿ. ಆ ಆನಂದವನ್ನು ಪಡ್ಕೊಳ್ಬೇಕಾದ್ರೆ ಕಣ್ಣು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಈ ಕಣ್ಣಿನ ರಕ್ಷಣೆ ಅತಿ ಮುಖ್ಯವಾದದ್ದು. ಈ ಪ್ರಪಂಚದ ಎಲ್ಲ ಸೌಂದರ್ಯವನ್ನು ನೋಡೋದಕ್ಕೆ ನಮಗೆ ಅತ್ಯಂತ ಮುಖ್ಯ ಸಾಧನ ಈ ಕಣ್ಣು. ಅಷ್ಟೇ ಅಲ್ಲ, ಅದೇ ಪ್ರಕೃತಿಯನ್ನು ನಾವು ಸರಿಯಾಗಿ ನೋಡ್ತಾ ಬಂದಿದ್ದೆ ಆದರೆ ಕಣ್ಣು ಬಹಳ ಸುಂದರವಾಗಿರುತ್ತೆ. ಅಷ್ಟೇ ಅಲ್ಲ, ಆರೋಗ್ಯಪೂರ್ಣವಾಗಿರುತ್ತೆ. ಯಾಕೆ ಹಾಗೆ ಹೇಳಿದೆ ಅಂದರೆ, ಪ್ರಕೃತಿಯಲ್ಲಿ ನಮಗೆ ಹೆಚ್ಚಾಗಿ ಕಂಡುಬರುವಂಥದ್ದು ಏನು? ಗಿಡ ಮರಗಳು, ಸಸ್ಯಗಳು. ನಾವು ಹೊರಗಡೆ ಒಂದು ಸಾರಿ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದರೆ ವಿಶೇಷವಾಗಿ ಕಾಣ್ತಕ್ಕಂಥದ್ದು ಒಂದು ಹಸಿರು ಹಸಿರು ಹಸಿರು. ಈ ಹಸಿರು ಬಣ್ಣವನ್ನು ಸದಾ ಕಾಲವೂ ಕೂಡ ಕಣ್ಣು ನೋಡ್ತಾ ಇದ್ದದ್ದೇ ಆದರೆ ಬಹುಶಃ ಕಣ್ಣಿಗೆ ಸಮಸ್ಯೆ ಬರೋದಿಲ್ಲ. ಇನ್ನೊಂದು ಸ್ವಚ್ಛವಾಗಿರ್ತಕ್ಕಂತಹ ಆಕಾಶ, ಆಕಾಶದಲ್ಲಿರ್ತಕ್ಕಂತಹ ನೀಲಿ ಬಣ್ಣ, ಇದನ್ನು ಕೂಡ ನೋಡೋದರಿಂದ ಕಣ್ಣಿಗೆ ಆರೋಗ್ಯ, ಕಣ್ಣಿನ ಆರೋಗ್ಯಕ್ಕೆ ಬಹಳ ಉತ್ತಮವಾದದ್ದು. ಹಾಗಾಗಿಯೇ ಬಹುಶಃ ಭಗವಂತ ಈ ಪ್ರಪಂಚದಲ್ಲಿರುವ ಎಲ್ಲ ಜೀವಿಗಳ ಕಣ್ಣು ಆರೋಗ್ಯಪೂರ್ಣವಾಗಿರಲಿ ಅಂತಲೇ ಸುತ್ತಲೂ ಇರತಕ್ಕಂತಹ ಸಸ್ಯವರ್ಗವನ್ನು ಹಸಿರಾಗಿ ಇರುವಂತಹ ಒಂದು ಯೋಗವನ್ನು ನಮಗೆ ಕರುಣಿಸಿದ್ದಾನೆ. ಆದರೆ ಈ ದಿವಸ ಏನಾಗಿದೆ ಅಂದರೆ, ನಾವು ಈ ಹಸಿರನ್ನೇ ನಾಶ ಮಾಡೋದಕ್ಕೆ ಹೊರಟಿದ್ದೀವಿ, ಕಣ್ಣುಗಳಿಗೆ ಹೆಚ್ಚಿನ ಒಂದು ಸಮಸ್ಯೆಯನ್ನು ತಂದುಕೊಳ್ತಾ ಇದ್ದೀವಿ. ಹಾಗಾಗಿ ಪ್ರತಿನಿತ್ಯ ಬೆಳಿಗ್ಗೆ ಎದ್ದಾಗ ಈ ಪ್ರಕೃತಿಯಲ್ಲಿರ್ತಕ್ಕಂತಹ ಹಸಿರನ್ನು ನೋಡುವುದನ್ನು ಅಭ್ಯಾಸದಲ್ಲಿಟ್ಕೊಂಡ್ರೆ ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಪ್ರಕೃತಿಯಲ್ಲಿರ್ತಕ್ಕಂತಹ ಸೂರ್ಯ ಚಂದ್ರರನ್ನು ನೋಡೋದನ್ನು ಅಭ್ಯಾಸದಲ್ಲಿಟ್ಕೊಂಡ್ರೆ ಕಣ್ಣು ಬಹಳ ಚೆನ್ನಾಗಿರುತ್ತೆ. ಆಗ ತಾನೇ ಉದಯಿಸ್ತಾ ಇರುವಂತಹ ಸೂರ್ಯನನ್ನು ಕೇವಲ ಒಂದು ನಿಮಿಷಗಳ ಕಾಲ, ಸರಿಯಾಗಿ ಒಂದು ನಿಮಿಷಗಳ ಕಾಲ ಸೂರ್ಯನನ್ನು, ಆಗ ತಾನೇ ಉದಯಿಸ್ತಾ ಇರುವಂತಹ ಸೂರ್ಯ, ಅವನನ್ನು ನೇರ ದೃಷ್ಟಿಯಿಂದ ನೋಡ್ತಾ ಬಂದಿದ್ದೆ ಆದರೆ ಕಣ್ಣಿನ ದೃಷ್ಟಿ ತುಂಬ ಉತ್ತಮವಾಗುತ್ತೆ. ರಾತ್ರಿಯಲ್ಲಿ ಕಾಣ್ತಕ್ಕಂತಹ ಚಂದ್ರನನ್ನು ಪ್ರತಿನಿತ್ಯದಲ್ಲಿ ಕನಿಷ್ಠ ಪಕ್ಷ ಒಂದು 5 ನಿಮಿಷಗಳ ಕಾಲ ಹೊರಗಡೆ ಕತ್ತಲಿನಲ್ಲಿ, ನಮ್ಮ ಈ ದಿವಸಗಳಲ್ಲಿ ಸುತ್ತಮುತ್ತ ಈ ವಿದ್ಯುತ್ ದೀಪಗಳ ಮಧ್ಯದಲ್ಲಿ ನೋಡ್ತಕ್ಕಂಥದ್ದಲ್ಲ, ಸಂಪೂರ್ಣವಾಗಿ ಕತ್ತಲಿರುವಂತಹ ಜಾಗಕ್ಕೆ ಹೋಗಿ ನಿಂತ್ಕೊಳ್ಳಿ. ಕೇವಲ ಚಂದ್ರನನ್ನು ಮಾತ್ರ ತದೇಕ ದೃಷ್ಟಿಯಿಂದ ನೀವು 5 ನಿಮಿಷಗಳ ಕಾಲ ನೋಡ್ತಾ ಬನ್ನಿ, ನಿಮ್ಮ ಕಣ್ಣಿನ ದೃಷ್ಟಿ ಉತ್ತಮವಾಗತ್ತೆ, ಕಣ್ಣು ದೀರ್ಘಕಾಲದವರೆಗೆ ಬಾಳಿಕೆ ಬರುವಂತೆ ಆಗತ್ತೆ. ಹಾಗಾಗಿ ಕಣ್ಣನ್ನು ಜೋಪಾನ ಮಾಡ್ಕೊಳ್ಳೋದಕ್ಕೆ ಏನೂ ಕಷ್ಟಪಡಬೇಕಾಗಿಲ್ಲ. ಪ್ರಕೃತಿಯನ್ನು ನಾವು ಸರಿಯಾಗಿ ಆಸ್ವಾದಿಸಿದ್ದೆ ಆದರೆ ಕಣ್ಣು ಬಹಳ ಅಚ್ಚುಕಟ್ಟಾಗಿ ಇರೋದಕ್ಕೆ ಸಾಧ್ಯ ಆಗತ್ತೆ. ಇದರ ಜೊತೆಗೆ ಸ್ವಲ್ಪ ಏ ಜೀವಸತ್ವ ಜಾಸ್ತಿ ಇರತಕ್ಕಂತಹ ಆಹಾರವನ್ನು ಸೇವನೆಯನ್ನು ಮಾಡೋದನ್ನು ಕೂಡ ನಾವು ಅಭ್ಯಾಸದಲ್ಲಿ ಇಟ್ಕೋಬೇಕಾಗತ್ತೆ. ಕಿತ್ತಲೆ ಹಣ್ಣುಗಳಿರಬಹುದು, ಪರಂಗಿ ಹಣ್ಣು, ಮತ್ತು ಸಿಹಿ ಗುಂಬಳಕಾಯಿ, ಕ್ಯಾರೆಟ್ಟು, ಈ ರೀತಿಯ ತರಕಾರಿಗಳು ಹಣ್ಣುಗಳನ್ನು ಸೇವನೆಯನ್ನು ಮಾಡ್ತಕ್ಕಂಥದ್ದು, ಹಸಿರು ಸೊಪ್ಪುಗಳನ್ನು ಹೆಚ್ಚು ಹೆಚ್ಚು ಉಪಯೋಗವನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಮಾಡ್ಕೊಳ್ತಾ ಬಂದಾಗೆ ಕೂಡ ನಮಗೆ ಈ ಕಣ್ಣು ಬಹಳ ಆರೋಗ್ಯಪೂರ್ಣವಾಗಿ ಇರೋದಕ್ಕೆ ಸಹಕಾರಿಯಾಗುತ್ತೆ. ಭಗವಂತ ನೋಡಿ, ಕಣ್ಣು ಆಚೆ ಹೋಗ್ತೀವಿ ಏನಾದರೂ ಧೂಳು ಬರುತ್ತೆ, ಕಣ್ಣೇ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳುತ್ತೆ, ತಾನೇ ರೆಪ್ಪೆ ಮುಚ್ಕೊಂಬಿಡುತ್ತೆ,
ತಕ್ಷಣದಲ್ಲಿ ರೆಪ್ಪೆ ಮುಚ್ಕೊಳತ್ತೆ, ಎಷ್ಟೊಂದು ಧೂಳು ಹೊರಗಡೆ ಬರ್ತಾ ಇರುತ್ತೆ. ಅದರಲ್ಲಿ ಅಕಸ್ಮಾತ್ ಹೋದರೆ ಒಂದು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹೋಗ್ಬೋದೇ ಹೊರತು ಆದಷ್ಟು ಕೂಡ ಅದರ ರಕ್ಷಣೆಯನ್ನು ಕಣ್ಣು ತನ್ನನ್ನು ತಾನೇ ಕಾಪಾಡಿಕೊಳ್ಳುತ್ತೆ. ಇನ್ನೂ ಏನಾದರೂ ಬಿತ್ತು ಅಂದರೆ ಕಣ್ಣಿನಲ್ಲಿ ನೀರು ತನ್ನಷ್ಟಕ್ಕೆ ತಾನೇ ಧಾರಾಕಾರವಾಗಿ ಸುರಿಯುತ್ತೆ. ಆ ಬಂದಂತಹ ಧೂಳನ್ನು ಇನ್ನೇನಾದರೂ ಹೆಚ್ಚಿನ ಒಂದು ಸಣ್ಣ ಪುಟ್ಟ ಕಸವೋ ಬಿದ್ದಾಗ ಆ ನೀರು ಕಣ್ಣೀರೇ ಅದನ್ನು ಆಚೆಗೆ ತಳ್ಳಿ ಹಾಕಿಬಿಡುತ್ತೆ. ಈ ರೀತಿ ಎಷ್ಟೋ ರಕ್ಷಣೆಯನ್ನು ಕಣ್ಣು ತನ್ನನ್ನು ತಾನೇ ಮಾಡಿಕೊಂಡು ರಕ್ಷಿಸಿಕೊಳ್ಳುತ್ತೆ. ಆದರೂ ಕೂಡ ಕೆಲವೊಮ್ಮೆ ವಿಶೇಷವಾದಂತಹ ಒಂದು ರೀತಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಕೂಡ ನಮಗೆ ಕಂಡುಬರುತ್ತೆ. ಹಾಗಿದ್ದಾಗ ಏನೆಲ್ಲ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಇವೆಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ಇನ್ನು ಸ್ವಲ್ಪ ಹೆಚ್ಚಿನ ವಿವರವನ್ನು ತಿಳ್ಕೊಳ್ಳೋಣ. ನಮ್ಮ ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.